ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ ನಾನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ನ ಬಂದು ಪೂರಿ ಮತ್ತು ವೆಜಿಟೇಬಲ್ ಸಾಗುನ ಮಾಡ್ತಾ ಇದ್ದೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೆ ವೆಜಿಟೇಬಲ್ ಸಾಗುನ, ಹಾಗಾಗಿ ರೆಸಿಪಿನೂ ಶೇರ್ ಮಾಡೋಣ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ಟ್ರೈ ಮಾಡಿ, ಮಸ್ತಾಗಿತ್ತು ಟೇಸ್ಟ್ ಅಂತ ಹೇಳ್ಬೋದು. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ, ಹುರುಗಡಲೆನ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಶುಂಠಿ ಮತ್ತು ಚಕ್ಕೆ ಲವಂಗ, ಒಂದು ಏಲಕ್ಕಿ ಆಗ್ತಾಯಿಲ್ಲ, ಅರ್ಧ ಏಲಕ್ಕಿನ ತೊಗೊಂಡಿದ್ದೀನಿ, ಯಾಕಂದರೆ ಫ್ಲೇವರ್ ಜಾಸ್ತಿ ಆಗುತ್ತೆ ಅಂತ. ಬೆಳ್ಳುಳ್ಳಿ, ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಇಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸ್, ಯಾವುದನ್ನೂ ಸ್ಕಿಪ್ ಮಾಡಬೇಡಿ, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಇವಾಗ ಇಲ್ಲಿಗೆ ನಾನು ಸ್ವಲ್ಪ ಅರಶಿನ ಪುಡಿ ಮತ್ತು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ, ಅಚ್ಚು ಖಾರದ ಪುಡಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಕೊಳ್ಳಿ. ಇಷ್ಟೇನೆ, ಇದನ್ನು ಇವಾಗ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ, ನುಣ್ಣಗೆ ರುಬ್ಕೋಬೇಕು. ವೆಜಿಟೇಬಲ್ಸ್ ಬಂದು ಜಾಸ್ತಿ ಆಗಿರಬೇಕು, ಎಷ್ಟಾದರೂ ತೊಗೊಳ್ಳಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ ವೆಜಿಟೇಬಲ್ಸ್ ಬಂದು. ನಾನು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಮತ್ತು ಬಟಾಣಿನ ನೆನೆಸಿದೆ, ಇಷ್ಟನ್ನ ತೊಗೋತಾ ಇದ್ದೀನಿ. ನಮ್ಮ ಮನೇಲಿ ಸಾಕು ಒನ್ ಟೈಮ್ಗೆ. ಇವಾಗ ಒಂದು ಪಾತ್ರೆನ ಇಟ್ಕೊಳ್ಳಿ ಇಲ್ಲ ಪ್ಯಾನ್ನ ಇಟ್ಕೊಳ್ಳಿ. ಈಗ ಇದು ಬಿಸಿ ಆಗಬೇಕು. ಬಿಸಿ ಆದ ನಂತರ ಇಲ್ಲಿಗೆ ಎಣ್ಣೆನ ಹಾಕಿ, ನಾನು ಮೂರು ಕೆಲಸ ಮಾಡ್ತಾ ಇದ್ದೀನಿ, ಒಂದರಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ, ಇನ್ನೊಂದರಲ್ಲಿ ಟೀ ಮಾಡ್ತಾ ಇದ್ದೀನಿ. ಇವಾಗ 6:30 ಇಲ್ಲಿ ಪಲ್ಯ ಸಾಗುನ ಕೂಡ ರೆಡಿ ಮಾಡ್ತಾ ಇದ್ದೀನಿ, ಯಾಕಂದರೆ ಬುಜ್ಜಿಗೂ ಸ್ಕೂಲ್ಗೆಲ್ಲ ಟೈಮ್ ಆಗಿಬಿಡುತ್ತೆ, ಅವನ್ನೆದ್ದು ರೆಡಿ ಮಾಡಿಸ್ತಾ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ. ಸೊ 7 ಅಷ್ಟರಲ್ಲಿ ಕೆಲಸ ಮುಗಿದ್ರೆ ಆಮೇಲೆ ಈಸಿಯಾಗಿ ಎಲ್ಲ ರೆಡಿ ಮಾಡ್ಬೋದು ಅಂತ. ಇವಾಗ ಇಲ್ಲಿ ಪ್ಯಾನ್ ಕಾದಿದೆ, ಅಲ್ಲಿಗೆ ಎಣ್ಣೆ ಕೂಡ ಹಾಕಿದೆ. ಎಣ್ಣೆ ಕಾದ ನಂತರ ಏನು ವೆಜಿಟೇಬಲ್ಸ್ ಎಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಆ ತರಕಾರಿನ ಹಾಕಿ, ಬಟಾಣಿನ ಕೂಡ ಹಾಕಿ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನ ಬಾಡಿಸ್ತಾ ಇರಬೇಕು. ಇದು ಬಂದು ಏನು ಅಂತಂದರೆ ಆ ತರಕಾರಿ ಹಾಕ್ಬಾರ್ದು, ಈ ತರಕಾರಿ ಹಾಕ್ಬಾರ್ದು ಅಂತ ಏನಿಲ್ಲ. ಇದಕ್ಕೆ ಹೀರೆಕಾಯಿನ ಕೂಡ ಹಾಕ್ಬೋದು ಮಿಕ್ಸ್ಡ್ ವೆಜಿಟೇಬಲ್ಸ್ ಜೊತೆ, ಮತ್ತು ಹೂಕೋಸನ್ನ ಹಾಕ್ಬೋದು, ಕ್ಯಾಪ್ಸಿಕಮ್ನ ಹಾಕ್ಬೋದು, ಯಾವುದನ್ನ ಬೇಕಾದರೂ ಹಾಕ್ಬೋದು ತರಕಾರಿಗಳನ್ನ, ನಿಮಗೆ ಇಷ್ಟ ಆಗಿದ್ದನ್ನು. ಸೊ ನಾನು ನಮ್ಮನೆಯಲ್ಲಿದ್ದಂಥ ತರಕಾರಿಗಳನ್ನು ಯೂಸ್ ಮಾಡಿಕೊಂಡು ಸಖತ್ ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ಸ್ ಸಾಗುನ ಇವತ್ತು ಮಾಡ್ತಾ ಇದ್ದೀನಿ. ಇಲ್ಲಿ ಈಗ ನೋಡ್ತಾ ಇರ್ಬೋದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನಾನು ಚೆನ್ನಾಗಿದ್ದನ್ನ ಹುರ್ಕೋತಾ ಇದ್ದೀನಿ. ಮಿನಿಮಮ್ ಅಂದರೂ ಒಂದು 5-6 ಮಿನಿಟ್ ಆದರೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಇದೇ ಥರ ಎಣ್ಣೆಯಲ್ಲಿ. ಈಗ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಅಲ್ವಾ ಮಸಾಲ, ಅದನ್ನು ಕೂಡ ಸೇರಿಸಿ ಇದು ಸ್ವಲ್ಪ 1-2 ಮಿನಿಟ್ಸ್ ಇದನ್ನು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ಹಸಿ ವಾಸನೆ ಹೋಗಲಿ ಅಂತ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂತ ಅಂದರೆ ಸಖತ್ತಾಗಿತ್ತು. ಪೂರಿ ಜೊತೆ ಮಾತ್ರ ಅಲ್ಲ, ನೀವು ಇಡ್ಲಿ ಜೊತೆನೂ ತಿನ್ಬೋದು, ದೋಸೆ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ ಅಂತಂದರೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಒಂದೇ ಥರ ಪಲ್ಯ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ವಿ ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ನೋಡ್ತಾ ಇರ್ಬೋದು ಇದನ್ನು ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ, 1-2 ಮಿನಿಟ್ಸ್ ಅಷ್ಟೇನೆ. ಅದಾದಮೇಲೆ ಗ್ರೇವಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ಮಾತ್ರ ಸೇರಿಸ್ಕೊಳ್ಳಿ. ಸಾಂಬಾರು ಥರ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಇದು ಗ್ರೇವಿ ಸಾಗು ಅಂತ ಅಂದರೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಎಲ್ಲ ಇರಬೇಕು, ಚೆನ್ನಾಗಿರುತ್ತೆ. ಇಲ್ಲಿಗೆ ಇವಾಗ ನಾನು ನೀರನ್ನು ಸೇರಿಸಿದ್ದೀನಿ, ಉಪ್ಪನ್ನ ಸೇರಿಸಿ ಇದು ಕುದಿಯೋದಕ್ಕೆ ಬಿಡಿ. ಉಪ್ಪು ಖಾರ ಎಲ್ಲ ಇವಾಗಲೇ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ಹಾಕೋಕೆ ಹೋದರೆ ಚೆನ್ನಾಗಿರೋದಿಲ್ಲ, ಅದರದ್ದೇ ಸ್ಮೆಲ್ ಬಂದುಬಿಡುತ್ತೆ ಖಾರದ್ದೆಲ್ಲ. ಸೊ ಇವಾಗಲೇ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಖಾರದ ಕಲರು ಕಣ್ಣಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಅಡುಗೆ ಮಾಡಿ ರೂಢಿ ಇರೋರಿಗೆ. ಸೊ ಸ್ಟ್ರಾಂಗ್ ಬೇಕಂತಂದರೆ ಸ್ಟ್ರಾಂಗಾಗಿ ಹಾಕ್ಕೊಳ್ಳಿ, ಇಲ್ಲ ನಮಗೆ ಸಾಕು ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ. ಇವಾಗ ಇದು ಚೆನ್ನಾಗಿ ಕುದೀತಿದೆ ಅಲ್ವಾ, ಇದು ಚೆನ್ನಾಗಿ ಕುದೀಲಿ. ಉಪ್ಪು ಖಾರ ಎಲ್ಲ ಟೆಸ್ಟ್ ಮಾಡಾದಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು. ಹೈ ಫ್ಲೇಮಲ್ಲಿ ಇಡಬೇಡಿ, ಎಲ್ಲ ಫುಲ್ ಸುಂಡೋಗ್ಬಿಡುತ್ತೆ ಬೇಗ, ಆಮೇಲೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ. ಸೊ ಇದನ್ನು ನೀಟಾಗಿ ಲಿಡ್ಡೆಲ್ಲ ಕ್ಲೋಸ್ ಮಾಡಿ ಒಂದು 5 ಬಿಟ್ಟು ಆಮೇಲೆ ಚೆಕ್ ಮಾಡಿ, ಇದು ಕನ್ಸಿಸ್ಟೆನ್ಸಿ ಕೂಡ ಪರ್ಫೆಕ್ಟ್ ಆಗಿದ್ರೆ ಆಫ್ ಮಾಡ್ಕೊಳ್ಳಿ. ಫೈನಲಿ ಪೂರಿ ಜೊತೆ ಸಾಗು ರೆಡಿಯಾಗಿದೆ, ಸಖತ್ ಟೇಸ್ಟಿಯಾಗಿ ಬಂದಿತ್ತು, ಮನೇಲೆಲ್ಲರೂ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಸೊ ನನಗೂ ಖುಷಿ ಆಯಿತು, ಹೊಸದಾಗಿ ಟ್ರೈ ಮಾಡಿದ್ದಕ್ಕೆ ಅಪ್ರಿಷಿಯೇಟ್ ಸಿಕ್ಕಿದಾಗ ಏನೋ ಒಂಥರ ಖುಷಿ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಸವಿತಮ್ಮ ಮನೆಗೆ ಬರ್ಬೇಕಂತ ಅದಕ್ಕೆ ಸೊ ಇವಾಗ ಅಕ್ಕ ಅವ್ರು ಕೂಡ ಮನೆಗೆ ಹೊರಡ್ತಾ ಇದ್ರು, ಅಪ್ಪನ್ ನೋಡಕ್ ಬಂದಿದ್ರು ಅಲ್ವಾ.
ಸೊ ನನ್ನ ಪುಟಾಣಿ ತಂಗಿ ನೋಡ್ತಾ ಇರ್ಬೋದು, ನಾನು ಚಿಕ್ಕವಳಿದ್ದಾಗಿಂದನು ತೋರಿಸ್ತಾ ಇದ್ದೀನಿ ಅವಳನ್ನ. ಇವಾಗ ಎಷ್ಟು ದೊಡ್ಡವಳಾಗಿದ್ದಾಳೆ ಅಲ್ವಾ. ಸೊ ನನಗೆ ತುಂಬಾ ಚಿಕ್ಕ ತಂಗಿ ಅಂತಂದರೆ ಇವಳೆ, 3 ವರ್ಷದ ತಂಗಿ ಇದ್ದಾಳೆ ನನಗೆ, ನನ್ನ ಕಸಿನು. ಸೊ ಇವಾಗ ಅವರೆಲ್ಲ ಮನೆಗೆ ಹೊರಡ್ತಾ ಇದ್ರು. ನನ್ ಮಗ ಅಂತೂ ಗುಗ್ಗ ಇರೋ ಯಾಕೆ ಮಾಡ್ತಿದ್ಯಾ? ಬಾಯ್ ಬಾಯ್. ಸೊ ಎಸ್, ಇವಾಗ ಮನೆಗೆ ಬಂದಾಯ್ತು ಅಪ್ಪವ್ರ ಮನೆಯಿಂದ ಮಮ್ಮಿನ ಕರ್ಕೊಂಡು. ಮಮ್ಮಿ ಐಬ್ರೋ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಬಿಸಿಲು ನೋಡಿ ಇವತ್ತು ಎಷ್ಟು ಚೆನ್ನಾಗಿ ಬಿಸಿಲಿದೆ ಅಂತಂದ್ರೆ ಮಳೆನೇ ಬಂದಿಲ್ಲ. ಆ್ಯಂಡ್ ಒಂದು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ರು ಮಮ್ಮಿ, ಅದು ಒಣಗಿದೆ, ಅದನ್ನು ಎತ್ಕೊಂಡು ಬಂದಿದ್ದಾರೆ. ಓಕೆ, ಇವಾಗ ಮಮ್ಮಿ ಸ್ವಲ್ಪ ಐಬ್ರೋ ಎಲ್ಲ ಮಾಡಿಸ್ಬೇಕಂತ ಅಂದ್ರಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗಿ ಸಿಗ್ತೀನಿ ಮತ್ತೆ. ಮಮ್ಮ ಬನ್ನಿ. ಓಯ್, ಏರೋಪ್ಲೇನ್ ಹೆಂಗೆ ನೋಡ್ತಾರ? ಓ ನೋಡಿ ನಮ್ಮ ಬ್ಯೂಟಿಫುಲ್ ಮಾಮ್ ರೆಡಿ ಟು ಪ್ಯಾಂಪರಿಂಗ್. ಹೌದು, ಏನೌದು ಮನಸ್ಸು ಸಮಾಧಾನ ಆಯ್ತು ಅದಕ್ಕೆ. ಯಾಕೆ ಹೇಳಿ, ಅಪ್ಪ ಹುಷಾರಾಗಿದ್ದಾರೆ ಅಂತ. ಹುಷಾರಿಲ್ಲ ಅನ್ಕೊಂಡೆ ಹೋದ್ರು ಮನೆಯಿಂದ, ಬಟ್ ಚೆನ್ನಾಗಿದ್ದಾರೆ ಇವಾಗಪ್ಪ. ನೋ ಪ್ರಾಬ್ಲಮ್, ನಥಿಂಗ್ ಟು ವರಿ. ಅದಕ್ಕೆ ನಮ್ಮ ಮಮ್ಮಿ ಖುಷಿ ಖುಷಿ ಆಗಿರೋದು. ಹೌದು, ಇಲ್ಲ ಅಂದರೆ ಗೊತ್ತಲ್ಲ ಎಷ್ಟು ಸರಿಯಾಗಿ ಬರ್ತಿರಲಿಲ್ಲ. ಎಸ್, ಇವಾಗ ಮಮ್ಮಿ ಐಬ್ರೋ ಮಾಡಿಸ್ಕೋತಾ ಇದ್ರು. ಏನು ಬೇರೆ ಕೆಲಸ ಇರಲಿಲ್ಲ, ನಾನು ಐಬ್ರೋ ಎಲ್ಲ ಮಾಡಿಸಿದೆ. ಸೊ ಹಂಗಾಗಿ ನಂದೇನಿರಲಿಲ್ಲ, ಮಮ್ಮಿ ಐಬ್ರೋ ಮಾಡಿಸ್ತಾ ಇದ್ರು. ಆ್ಯಂಡ್ ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ ಕೇಳಿದೆ ಅವ್ರನ್ನ. ಓಕೆ ಮ್ಯಾಮ್, ಯಾವಾಗಲಾದರೂ ಬನ್ನಿ ಅಂತಂದ್ರು. ಇವತ್ತು ಸ್ವಲ್ಪ ಟೈಮ್ ಆಗಿದ್ರಿಂದ ಫ್ರೀ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಎಲ್ಲ ವಿಚಾರಿಸಿದ್ದೀನಿ. ನನ್ನ ಹೇರ್ನ ಕಟ್ ಮಾಡಿಸ್ಬೇಕು, ಶಾರ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ, ನಾನು 2 ಟೈಮು ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ. 1 ಟೈಮ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ದೀನಿ, 1 ಟೈಮ್ ಬೊಡಾಕ್ಸ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಅದರಿಂದ ಫುಲ್ ಹಾಳಾಗಿದೆ ಹೇರು. ಅಂದರೆ ಎಲ್ಲರೂ ಹೇಳ್ತಾರೆ ಮಾಡಿಸ್ಬೇಡಿ ಮಾಡಿಸ್ಬೇಡಿ ಅಂತ, ನಮಗೊಂಥರ ಕ್ರೇಜು. ಹಾಗಿದ್ರು ಮಾಡಿಸಿ, ಹೇರ್ ಎಲ್ಲ ಹಾಳಾಗಿದೆ ಅಲ್ವಾ. ಇವಾಗ ಶಾರ್ಟ್ ಮಾಡಿದ್ರೆ ಅದು ಗ್ರೋತ್ ಆದಂಗೆ ಆದಂಗೆ ನನ್ನ ರಿಯಲ್ ಹೇರು ಮತ್ತು ರೀಗ್ರೋತ್ ಆಗುತ್ತೆ. ಸೊ ಹಾಗಾಗಿ ಹೇರ್ ಕಟ್ ಶಾರ್ಟಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ, ಬುಜ್ಜಿ ನೀವು ಹೇಳೋ ಮಾತೆಲ್ಲ ಕೇಳ್ತಾನ, ಇಲ್ಲ ಹಠ ಮಾಡ್ತಾನ, ಮಾಡಲ್ಲ ಅಂತಾನ ಎಲ್ಲ ಕೆಲಸಗಳನ್ನ ಅಂತ. ಸಣ್ಣ ಪುಟ್ಟದ್ದು ಅಂದರೆ ಹಠ ಮಾಡೇ ಮಾಡ್ತಾರೆ, ಎಲ್ಲನೂ ಕೇಳ್ತಾರೆ ಅಂತ ಏನಿಲ್ಲ ಮಕ್ಕಳು. ಬಟ್ ಬುಜ್ಜಿ ಹೆಂಗೆ ಅಂತ ಅಂದರೆ, ನಾನು ಏನಾದರೂ ಮಾಡ್ತೀವಿ ಅಂತಂದರೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಫುಲ್ ಎಕ್ಸೈಟ್ ಆಗ್ತಾನೆ. ಆ್ಯಂಡ್ ಮಾಡಿಕೊಡ್ತಾನೆ ಕೂಡ. ನಾನು ಬಟ್ಟೆ ಮಡಚಬೇಕು ಬುಜ್ಜಿ, ಸ್ವಲ್ಪ ಇಲ್ಲಿ ಟೀ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಅಷ್ಟರಲ್ಲಿ ಅವನು ಹೋಗ್ಬಿಟ್ಟು ಆಲ್ರೆಡಿ ಬಟ್ಟೆನ ಮಡ್ಸೋಕ್ಕೆ ಶುರು ಮಾಡಿಬಿಟ್ಟಿದ್ದ. ಅಂದರೆ ಅವ್ನಿಗೆ ಮಡ್ಚೋಕ್ಕೆ ಬರುತ್ತೋ ಬಿಡುತ್ತೋ, ಬಟ್ ಅವ್ನು ಫೋಲ್ಡ್ ಮಾಡಬೇಕು, ಅದು ಅವನಿಗೆ ಇಷ್ಟ, ಒಂಥರ ಏನೋ ಖುಷಿ ಅವನಿಗೆ. ಸೊ ಮಕ್ಕಳು ಈ ಥರ ಕೆಲಸ ಎಲ್ಲ ಮಾಡಬೇಕಾದ್ರೆ ಮಾಡಬೇಡ ಮಾಡಬೇಡ, ನೀನೇನಕ್ಕೆ ಮಾಡ್ತೀಯ ಅಂತಂದರೆ ಅವ್ರು ಹಾಗೆ ಸೋಂಬೇರಿ ಆಗ್ತಾರೆ. ಚಿಕ್ಕ ವಯಸ್ಸಲ್ಲಿದ್ದಂಥ ಇಂಟ್ರೆಸ್ಟು ಬೆಳೀತಾ ಬೆಳೀತಾ ಇರೋದಿಲ್ಲ. ಸೊ ಅವನಿಗೆ ನಾನು ಓಕೆ ಫೋಲ್ಡ್ ಮಾಡ್ತೀಯ ಮಾಡು, ನಿನ್ನ ಬಟ್ಟೆ ನೀನು ಮಡಚ್ಕೊ, ನಿನ್ನ ಬೇರೆಯವ್ರ ಬಟ್ಟೆ ಮಡಚಬೇಡ, ನಾನು ನಿನ್ನ ಬಟ್ಟೆ ನೀನು ಮಡಚ್ಕೊ, ನಿನ್ನ ಕೆಲಸ ನೀನು ಕಲ್ತ್ಕೊ ಅಂತ ಹೇಳ್ತಾ ಇರ್ತೀನಿ. ಸೊ ಹೀಗೆಲ್ಲ ಹೇಳ್ತಾ ಅವನು ಕೂಡ ಬಟ್ಟೆ ಮಡಿಸ್ತಾ ಇದ್ದ, ನಾನು ಕೂಡ ಬಟ್ಟೆಗಳನ್ನ ಮಡಿಸ್ತಾ ಇದ್ದೆ. ಆ ಚೆಂದೆಲ್ಲ ಎತ್ಕೊಬರ್ತಾ ಇದ್ದ, ಒಳಗಡೆಗೆ ಹಾಕ್ತಾ ಇದ್ದ. ಸೊ ಏನೋ ಒಂದು ಮಕ್ಕಳು ಮಾಡ್ತಾ ಇರ್ತಾರೆ, ಬ್ಯುಸಿ ಆಗಿರ್ತಾರೆ ಅಷ್ಟೇ, ತರಲೆ ಮಾಡ್ದೇ ಅಲ್ವಾ. ಈಗ ನಾನು ಅಡುಗೆಗೆ ಕೂಡ ರೆಡಿ ಮಾಡಿದ್ದೀನಿ. ಇವತ್ತು ಚಿಕನ್ ತಗೊಂಡು ಬಂದಿದ್ದೆ. ಸೊ ಚಿಕನಲ್ಲಿ ಗ್ರೇವಿ ಮಾಡೋಣ, ಸಾಂಬಾರೆಲ್ಲ ಯಾರು ತಿನ್ನಲ್ಲ ಲೈಕ್ ಮಾಡಲ್ಲ ಅಂತ ಅಂದ್ಬಿಟ್ಟು ಘೀ ರೈಸ್ನ ಮಾಡಿದ್ದೀನಿ. ಸಖತ್ತಾಗಿ ಬಂದಿತ್ತು ಇದು, ಪಂಗಬೇಕು, ಘಮ 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 ಅಂತಾಯಿತು ಮನೆ ತುಂಬ ಎಲ್ಲ. ಬಟ್ ಹೊಟ್ಟೆ ಸಿದ್ದಿರಲಿಲ್ಲ, ನಾನು ಇನ್ನೂ ಝುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಅಂದರೆ ಝುಂಬಾ ಅಟೆಂಡ್ ಮಾಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸ್ನ. ನನ್ನ ಮನೆಯಲ್ಲೇ 7:30 to 8:30 ಇರುತ್ತೆ. ಸೊ 7 ಅಷ್ಟೆಲ್ಲ ಅಡುಗೆ ಮಾಡಿ ಮುಗಿಸ್ಬಿಟ್ರೆ ನನ್ನ ಬುಜ್ಜಿಗೂ ತಿನ್ನಿಸ್ಬಿಟ್ಟು ಅಟೆಂಡ್ ಮಾಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಬೇಗ ಬೇಗನೆ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಇಲ್ಲಿ ಗೀ ರೈಸ್ ಇನ್ 5 to 10 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ, ಹಿಂಗೆ ಬೇಕಷ್ಟೇ ನೀರೆಲ್ಲ.
ಇನ್ನು ಚಿಕನ್ ಅಂತೂ ಸಖತ್ತಾಗಿ ಬಂದಿತ್ತು. ಯಾಕಂದರೆ ನಾನು ಚಿಕನ್ ಗ್ರೇವಿ ಮಾಡಿದ್ದು ಸಖತ್ತಾಗಿತ್ತು. ಇದು ಪ್ಯಾನ್ ಎಷ್ಟು ಚೆನ್ನಾಗಿದೆ ಅಂತಂದರೆ ದೊಡ್ಡದಾಗಿರೋದ್ರಿಂದ 1 kg ಚಿಕನ್ನು ಏನು 4 pieces ಇರೋ ಥರ ಕಾಣಿಸ್ತಾ ಇದೆ. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಅವನಿಗೆ ಊಟ ಮಾಡಿಸಿ ನಾನು ಕ್ಲಾಸ್ ಅಟೆಂಡ್ ಮಾಡಬೇಕಿತ್ತಲ್ಲ, ಹಾಗಾಗಿ ಬೇಗ ಬೇಗ ರೆಡಿ ಆಯಿತು. ಇವತ್ತಿನ ವ್ಲಾಗ್ನ ನಾನು ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.